ದಾವಣಗೆರೆ ಜಿಲ್ಲೆ ಕತ್ತಲಗೆರೆಯ ಜೀವನ್ ರವರು ಕಳೆದ 4 ವರ್ಷಗಳಿಂದ ಅಡಿಕೆ ತೋಟದಲ್ಲಿ ಜೀರೋ ಕಲ್ಟಿವೇಷನ್ ಮಾಡುತ್ತಿದ್ದಾರೆ. ಅವರು ಮೊನ್ನೆ ನಮ್ಮ ದಾವಣಗೆರೆ ಆಫೀಸಿಗೆ ಹೋಗಿ ಸ್ಟ್ರಿಂಗ್ ಟ್ರಿಮ್ಮರನ್ನು ಖರೀದಿಸಿ ವಿಡಿಯೋ ಮಾಡಿ ಕಳಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ಜೀರೋ ಕಲ್ಟಿವೇಷನ್ ಮಾಡಿದಾಗ ನಮ್ಮ ಅಡಿಕೆ ಇಳುವರಿ ಹೆಚ್ಚುತ್ತದೆ. ನಾವು ಪದೇ ಪದೇ ಉಳುಮೆ ಮಾಡಿದಾಗ ಗಿಡದ ಬೇರುಗಳು ಕೂಡ ಹರಿದು ಇಳುವರಿ ಕಡಿಮೆಯಾಗುತ್ತದೆ. ಪದೇ ಪದೇ ಟ್ರ್ಯಾಕ್ಟರ್ ಹೊಡೆಯುವುದರಿಂದ ತೋಟದಲ್ಲಿ ನೆಲ ಗಟ್ಟಿಯಾಗಿ ನೀರು ಇಂಗುವಿಕೆಯೂ ಕಡಿಮೆಯಾಗುತ್ತದೆ. 3,000 ಕೆಜಿ ಟ್ರ್ಯಾಕ್ಟರ್ ಪದೇ ಪದೇ ಅಡಿಕೆ ತೋಟದಲ್ಲಿ ಓಡಾಡಿದಾಗ ನೆಲ ತಾನೇ ಗಟ್ಟಿಯಾಗುತ್ತದೆ. ಅದನ್ನು ಅರಿತ ನಮ್ಮ ರೈತರು ಕೆಲವರು ಜೀರೋ ಕಲ್ಟಿವೇಷನ್ ಮಾಡಿ ಅಧಿಕ ಇಳುವರಿ ಪಡೆಯುತ್ತಿದ್ದಾರೆ. ಅದನ್ನು ನೋಡಿ ಇತರರು ಅನುಸರಿಸಬಹುದು. ಅವರ ತೋಟಕ್ಕೆ ಹೋಗಿ ಸ್ವತಃ ನೋಡಿ ಪ್ರತ್ಯಕ್ಷಿಕವಾಗಿ ನೋಡಿ ತಾವು ಅನುಸರಿಸಬಹುದು. ಜೀರೋ ಕಲ್ಟಿವೇಷನ್ ಮಾಡಿ ಈ ರೀತಿ ಹಲವಾರು ವಿಧಗಳಿಂದ ಹುಲ್ಲನ್ನು ಕತ್ತರಿಸಬಹುದು. ಸ್ಟ್ರಿಂಗ್ ಟ್ರಿಮ್ಮರ್ಗಳು, ಬ್ರಷ್ ಕಟ್ರ್ಗಳು, ವೀಲ್ ಮಾಡಲು ಚಿಕ್ಕ ಚಿಕ್ಕ ಬ್ರಷ್ ಕಟ್ರ್ಗಳಿಂದ ನಾವು ಕಳೆಯನ್ನು ನಿಯಂತ್ರಿಸಿದಾಗ ಅದು ನಮಗೆ ಹಸರಲೆ ಗೊಬ್ಬರವೂ ಆಗುತ್ತದೆ. ಹೆಸರು, ಡಯಾಂಚ, ಅಲಸಂದೆ ಈ ಥರ ದ್ವಿದಳ ಧಾನ್ಯಗಳನ್ನು ಕೂಡ ಅಡಿಕೆ ಬೆಳೆಯಲ್ಲಿ ಬೆಳೆಸಿ ಮಲ್ಚಿಂಗ್ ಮಾಡಬಹುದು. ಅದು ಕೂಡ ನಮಗೆ ಹಸರಲೆ ಗೊಬ್ಬರವಾಗಿ ಉಪಯೋಗ ಆಗುತ್ತದೆ. ಅಡಿಕೆ ತೋಟದಲ್ಲಿ ಕಳೆ ನಿಯಂತ್ರಿಸಲು ವೀಡಿಸೈಡ್ ಅಥವಾ ಕಳೆನಾಶಕ ಬಳಸಿದಾಗ ಭೂಮಿಯಲ್ಲಿರುವ ಎರೆಹುಳುಗಳು, ಸೂಕ್ಷ್ಮಣಜೀವಿಗಳು ಎಲ್ಲವೂ ಸಾಯುತ್ತವೆ. ಹಾಗೂ ಆ ವಿಷ ಹೊಡೆದ ನೆಲದಲ್ಲಿ ಓಡಾಡಿದರೂ ಕ್ಯಾನ್ಸರ್ ಬರುತ್ತದೆ ಎಂದು ಈಗಾಗಲೇ ರುಜುವಾತಾಗಿದೆ. ದಯವಿಟ್ಟು ಕಳೆನಾಶಕ ಮತ್ತು ಕ್ರಿಮಿನಾಶಕಗಳ ಬಳಕೆಯನ್ನು ಕಡಿಮೆ ಮಾಡಿ ಹಾಗೂ ಪರ್ಯಾಯ ಉಪಕರಣಗಳನ್ನು ಬಳಸಿ ಕೃಷಿ ಮಾಡಿ. ಮುಂದಿನ ಪೀಳಿಗೆಗೆ ನಮ್ಮ ಭೂಮಿಯು ಉಳಿಯಬೇಕು ಅಲ್ಲವೇ? ಅತಿ ಹೆಚ್ಚು ವಿಷ ಬಳಸಿದಂತೆಲ್ಲ ನಮ್ಮ ಭೂಮಿಯು ಕೂಡ 8-10 ವರ್ಷಗಳಲ್ಲಿ ಹಾಳಾಗಿ ಹೋಗುತ್ತದೆ. ಹಾಗೂ ಆ ನೆಲದಲ್ಲಿ ಓಡಾಡಿದಾಗ ಕೂಡ ಮನುಷ್ಯರಿಗೆ ಕಾಯಿಲೆಗಳು ಬರುತ್ತವೆ. ಕ್ರಿಮಿನಾಶಕ ಕಳೆನಾಶಕ ಪರ್ಯಾಯ ಉಪಕರಣದಾಗ ಬಳಸಿ ಹೆಚ್ಚಿನ ಮಾಹಿತಿಗೆ ಇಲ್ಲಿರುವ ನಂಬರ್ಗಳನ್ನು ಸಂಪರ್ಕಿಸಿ ಮಾಹಿತಿ ಪಡೆಯಿರಿ. ಧನ್ಯವಾದಗಳು.